ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಮೊದಲನೇ ದಿನ ಆದ ಹಬ್ಬ. ಹೇಗಿತ್ತು ನಿಮ್ಮ ಮನೇಲಿ ಎಲ್ಲ ಹಬ್ಬ ಆಯಿತಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಲೈಕ್ ಮಾಡಿ. ಲೈಕ್ ಮಾಡೋದು ಮರ್ತೋಗ್ತೀರಾ, ಹಾಗಾಗಿ ನೆನಪಿಸ್ತಾ ಇದ್ದೀನಿ. ಕೆಲವರು ಹೇಳ್ತಾ ಇರ್ತೀರಾ ವಿಡಿಯೋದಲ್ಲಿ ಮಧ್ಯೆ ಹೇಳಿ ಪದ್ಮ, ಮರ್ತೋಗ್ತಾ ಇರ್ತೀವಿ ವಿಡಿಯೋಗೆ ಲೈಕ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀರಾ. ಸೊ ಹಾಗಾಗಿ ಬೇಕು ಅಂತ ಯಾರು ಲೈಕ್ ಮಾಡೋದು ಆ ಥರ ಮಾಡಲ್ಲ, ನೋಡಿ ಅದು ಮರ್ತೋಗಿರ್ತೀರ, ಹಾಗಾಗಿ ನೆನಪಿಸ್ತಾ ಇದ್ದೀನಿ. ಈಗ ನಾನು ಮೊದಲಿಗೆ ಫ್ರಿಜ್ಜನ್ನು ಒರೆಸ್ತಾ ಇದ್ದೀನಿ. ಈಗ ಆಯುಧ ಪೂಜೆಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಲ್ವಾ ಆಯುಧ ಪೂಜೆಗೆ, ಹಾಗಾಗಿ ನಾನು ಇವಾಗ ಮೊದಲಿಗೆ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಸಾಕಷ್ಟು ಇದೆ, ಹಬ್ಬ ಬರೋಷ್ಟರೊಳಗೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಆಯುಧ ಪೂಜೆ ಎಲ್ಲ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಒಂದೇ ದಿನ ಮಾಡ್ಕೊತೀನಿ ಅಂದರು. ನನಗೂ ಮನೇಲಿ ಮಾಮೂಲಿ ಕೆಲಸಗಳು, ಅಡುಗೆ, ಟಿಫನ್ ಇದೆಲ್ಲ ಇರುತ್ತಲ್ವ, ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೊತಾ ಇದ್ದೀನಿ. ಇವತ್ತು ಫ್ರಿಜ್ಜನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಡೀಪ್ ಕ್ಲೀನಿಂಗ್ ಮಾಡಿದ್ದು, ಅದಾದಮೇಲಿಂದ ನಾನು ಬರೀ ಏನು ಇದಿನ್ನೂ ದೀಪಾವಳಿಗೆ ತೊಗೊಂಡಿದ್ದಲ್ವಾ, ದೀಪಾವಳಿಗೆ ಒಂದು ವರ್ಷ ಆಗುತ್ತೆ ತೊಗೊಂಡು, ಅಷ್ಟೊಂದೇನು ಗಲೀಜಿರಲ್ಲ. ವಾರಕ್ಕೊಂದ್ಸಲ ನಾನು ಬಟ್ಟೆ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ, ಹಾಗಾಗಿ ಜಾಸ್ತಿ ಏನು ಗಲೀಜಿರಲಿಲ್ಲ. ಮೊನ್ನೆ ಎಲ್ಲ ಊರಿಗೆ ಹೋಗಿದ್ವಿ, ಮತ್ತು ಅಮ್ಮ ಬಂದಾಗ ಪದೇ ಪದೇ ತೆಗೆಯೋದು, ಹಾಕೋದು, ಏನಾದರೂ ಮೇಲ್ ಮೇಲೆ ಇಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಕುಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವರೇ ಇರ್ತಾರಲ್ವ, ಅದಕ್ಕೋಸ್ಕರ ಸ್ವಲ್ಪ ಆಚೆ ಈಚೆ ಆಗಿತ್ತು. ಸೊ ಅದಕ್ಕೆ ಇವಾಗ ನಾನು ಎಲ್ಲ ತೆಗೆದು ನೀಟಾಗಿ ಒರೆಸಿ ಇಡೋಣ ಅಂತ ಅಂದ್ಬಿಟ್ಟು ಪಾರ್ಟ್ಸ್ ಪಾರ್ಟ್ಸ್ ಅಂದರೆ ಈ ಸೈಡೆಲ್ಲ ನಾನು ಡ್ರೈ ಫ್ರೂಟ್ಸು ಈ ಥರದ್ದು ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ದೀನಲ್ಲ ಆ ಸೈಡಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಎಲ್ಲನೂ ಫ್ರಿಜ್ಜಿಂದ ಹೊರಗಡೆ ತೆಗೆದಿಟ್ಟು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಷ್ಟಿಷ್ಟ ಆಗೋಲ್ಲ ನನಗೆ, ಕಾಲು ಕಾಲಿಗೆ ತುಂಬ ಸಾಮಾನುಗಳು ನೋಡ್ತು ಅಂತಂದರೆ ಕೆಲಸ ಬೇಗ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಪಾರ್ಟ್ಸ್ ಪಾರ್ಟ್ಸ್ನ ಕ್ಲೀನ್ ಮಾಡಿಕೊಂಡು ಅಲ್ಲಿಗೆ ಅದು ಏನೇನಿರುತ್ತೆ ಅದನ್ನ ಜೋಡಿಸ್ಬಿಟ್ಟು ಮತ್ತೆ ನೆಕ್ಸ್ಟ್ ಕ್ಲೀನ್ ಮಾಡೋದಕ್ಕೆ ಹೋಗ್ತೀನಿ. ಈಗ ನಮ್ಮ ಯಜಮಾನ್ರ ಹತ್ರ ಫ್ರಿಜ್ ಡೋರು ಗೌರಿ ಗಣೇಶ ಹಬ್ಬದಲ್ಲಿ ಈ ರೀತಿ ಆಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಏನಾಗಿತ್ತು ಅಂತಂದರೆ ಗೌರಿ ಗಣೇಶ ಹಬ್ಬದ ದಿನ ನಾವು ಟ್ರಿಪ್ ಹೊರಟಿದ್ವಲ್ವ, ಅವತ್ತು ಒಂದು ಮೂರು ಕಡೆ ಬಬ್ಬಸ್ ಬಬ್ಬಸ್ ಥರ ಬಂದಿತ್ತು ಡೋರಲ್ಲಿ. ಸೊ ಏನಕ್ಕೆ ಇದು ಇದ್ದಕ್ಕಿದ್ದಂಗೆ ಈ ಥರ ಆಯಿತು, ತೊಗೊಂಡು ಇನ್ನೂ ಒಂದು ವರ್ಷ ಆಗಿಲ್ಲಲ್ಲ, ದೀಪಾವಳಿ ಬಂದರೆ ಒಂದು ವರ್ಷ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಬ್ಬಳೇ ಟೆನ್ಷನ್ ಆಗಿದೆ. ನನ್ನ ಮಗಳು ಕೂಡ ನೋಡ್ಕೊಂಡಿದ್ದಾಳೆ, ಇನ್ನು ನನ್ನ ಮಗ ನನ್ನ ಅಮ್ಮ ಅಷ್ಟು ಸಲ ಫ್ರಿಜ್ ತೆಗಿತಾರೆ ಆಗ್ತಾರೆ ಅವ್ರು ನೋಡ್ಕೊಂಡಿರಲಿಲ್ಲ, ನಾನು ನನ್ನ ಮಗಳು ನೋಡ್ಕೊಂಡಿದ್ವಿ. ನಾನು ಒಬ್ಳೇ ಟೆನ್ಷನ್ ಆಗ್ತಾಯಿತ್ತು, ಏನಪ್ಪ ಯಾಕೆ ಈ ಥರ ಆಯಿತು ಅಂತ ಅಂದ್ಬಿಟ್ಟು ಯಜಮಾನ್ರ ಹತ್ರ ಹೇಳೇ ಇರಲಿಲ್ಲ. ಯಾಕೆಂದರೆ ಅವರು ಸ್ಯಾಮ್ಸಂಗ್ ಬ್ರ್ಯಾಂಡ್ ತೊಗೊಳ್ಳೋಣ, ಅದರಲ್ಲಿ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ನಾವು ಯಾವಾಗಲೂ ಫ್ರಿಜ್ ತೊಗೊಂಡ್ರೆ ಸ್ಯಾಮ್ಸಂಗ್ ಬ್ರ್ಯಾಂಡ್ದೇ ತೊಗೊತಾ ಇದ್ದಿದ್ದು, ಸ್ಯಾಮ್ಸಂಗ್ ತಗೋ ಇಲ್ಲಾಂದರೆ ಎಲ್ ಜಿ ತಗೋ ಇಲ್ಲಾಂದರೆ ಬೋಸ್ ತೊಗೊಳ್ಳೋಣ ಅಂತಲೇ ಹೇಳ್ತಾಯಿದ್ರು. ಸರಿ, ನನಗೆ ಅವ್ಯಾವೂ ಇಷ್ಟ ಇಲ್ಲ, ಅವ್ರ ಬೇರೆ ಶಾಪಲ್ಲಿ ಇದು ಆಪ್ಷನ್ ಇರುತ್ತೆ ಮೇಡಮ್ ನಿಮಗೆ ಫ್ರೀಜರ್ ಆಪ್ಷನ್ಸು, ಸೊ ಇದು ತುಂಬ ಏನು ತುಂಬ ಮೂವಿಂಗ್ ಇದೆ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತೇಳಿ ತುಂಬಾ ಇದು ಮಾಡ್ತಾಯಿದ್ರು. ಹೌದು, ನಾವು ಹೆಣ್ಮಕ್ಳು ನಾವು ಯೂಸ್ ಮಾಡೋದಲ್ವಾ, ನಮಗೆ ಏನೋ ನಮಗೆ ಇಷ್ಟ ಆದರೆ ಸಾಕು, ಗಂಡ್ಮಕ್ಳಿಗೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಒಂದು ಕಡೆ ಫುಲ್ಲು ಏನು ಫ್ರೀಜರ್ ನನಗೆ ಅಷ್ಟು ಯೂಸ್ ಆಗಲ್ಲ, ಆಪ್ಷನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಐಯರ್ ಬ್ರ್ಯಾಂಡದ್ದು ತೊಗೊಂಡಿದ್ದು. ಇಲ್ಲಾಂದಿದ್ರೆ ಸ್ಯಾಮ್ಸಂಗಲ್ಲೇ ಸ್ಯಾಮ್ಸಂಗ್ ಬ್ರ್ಯಾಂಡ್ದು ಬ್ಲ್ಯಾಕಲ್ಲೇ ಹೋಗ್ಬಿಡ್ತಾ ಇದ್ವಿ ನಾವು. ಸೊ ಈ ಥರ ಆಪ್ಷನ್ ಇದ್ದಿದ್ದಕ್ಕೆ ತೊಗೊಂಡ್ನಲ್ಲ, ಸೊ ನನ್ನ ಆಪ್ಷನ್ ಇದು ಅಂತ ಅಂದ್ಬಿಟ್ಟು ಇವ್ರು ಬೈತಾರೆ ಅಂತ ನಾನು ಹೇಳ್ಕೊಂಡಿರಲಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ನಾವು ಟ್ರಿಪ್ ಹೋಗಿ ಬರೋಷ್ಟೊಳಗೆ ಎರಡು ಹೋಗ್ಬಿಟ್ಟಿತ್ತು, ಇನ್ನೊಂದು ಉಳ್ಕೊಂಡಿತ್ತು, ಅದು ಹೋಗ್ಬಿಟ್ಟಿದೆ, ಕ್ಲಿಯರ್ ಆಗಿಬಿಟ್ಟಿದೆ. ನಾನು ಅದೇ ಯಜಮಾನ್ರಿಗೆ ಹೇಳಿಬಿಟ್ಟು ಶಾಪ್ ಅವ್ರಿಗೆ ಈ ಥರ ಇನ್ನೂ ಒನ್ ಇಯರ್ ಆಗಿಲ್ಲ ತೊಗೊಂಡು ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡೋಣ ಅಂತ ಅನ್ನೋಷ್ಟೊತ್ತಿಗೆ ಎಲ್ಲನೂ ಕ್ಲಿಯರ್ ಆಗಿತ್ತು. ಅದು ಯಾವ ರೀತಿ ಆಯಿತೋ ಗೊತ್ತಿಲ್ಲ.
ಬಟ್ ಎಲ್ಲ ಎಲ್ಲನೂ ಎಲ್ಲ ಬ್ರ್ಯಾಂಡು ಆಗುತ್ತೆ, ಸ್ಯಾಮ್ಸಂಗ್ ಕೂಡ ಆಗಿದೆ. ನಾನು ಬೇಕಾದರೆ ನಮ್ಮದು ಸ್ಯಾಮ್ಸಂಗ್ ಫ್ರಿಡ್ಜ್ದು ಡಬಲ್ ಡೋರ್ದು ಅದು ಏನೋ ಒಂಥರ ಸ್ಟಿಕ್ಕರ್ ಥರ ಅಂಟಿಸಿದ್ದಾರೆ ಫ್ರಿಡ್ಜ್ ಡೋರ್ಗೆ. ಸೊ ನಾನು ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ, ನಾವು ಊರಲ್ಲಿ ಇಟ್ಟಿದ್ದೀವಲ್ಲ ಹಳೆ ಫ್ರಿಡ್ಜ್ನ, ಆವಾಗ ನಾನು ಒಂದು ವಿಡಿಯೋ ಮಾಡ್ಕೊತೀನಿ ಆ ಪೇಪರ್ ಹೇಗೆ ಅಂಟಿಸಿದ್ದಾರೆ ಅದಕ್ಕೆ ಅಂತ ಅಂದ್ಬಿಟ್ಟು. ಸೊ ಇನ್ನೂ ಕೆಲವೊಂದು ಫ್ರಿಡ್ಜು ಆ ಥರ ಪೇಪರ್ ಥರ ಏನೂ ಅಂಟಿಸಿರಲ್ಲ, ಅದು ರಿಯಲಾಗೇ ಇರುತ್ತೆ ಡೋರು. ಸೊ ಇದು ನನಗೆ ಏನೋ ಒಂಥರ ಸ್ಟೀಲ್ ಥರ ಇತ್ತಲ್ವಾ, ಹೈಯರ್ ಬ್ರ್ಯಾಂಡ್ದು, ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ ಅಷ್ಟೇ. ಇಲ್ಲ ಅಂದಿದ್ರೆ ಸ್ಯಾಮ್ಸಂಗ್ದೇ ತೊಗೊಂಡ್ಬಿಡ್ತಿದ್ದೆ ಡಬಲ್ ಡೋರ್ದು. ಇನ್ನು ಈ ಫ್ರಿಡ್ಜು ತೊಗೊಳೋದಕ್ಕೂ ಮುಂಚೆ ನಮ್ಮ ಹತ್ರ ಡಬಲ್ ಡೋರ್ ಇತ್ತಲ್ವಾ, ಆವಾಗ ಅಂದ್ಕೊತಾ ಇದ್ದೆ ಇಷ್ಟು ದೊಡ್ಡ ಫ್ರಿಡ್ಜ್ ತೊಗೊಂಡ್ರೆ ಎಲ್ಲ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಹಾಗೆ ಹೀಗೆ ಅಂತ ಅಂದ್ಕೊಂಡ. ನಾನು ಸುಮಾರು ದಿನದಿಂದ ಸುಮ್ಮನೆ ಇದ್ದೆ, ಅಪ್ಪ ಅದನ್ನೆಲ್ಲ ಯಾರು ಕ್ಲೀನ್ ಮಾಡ್ಕೊತಾರೆ ಹೋಗು ಅಂತ ಅಂದ್ಬಿಟ್ಟು. ಸೊ ಇವಾಗ ಅನಿಸ್ತಾ ಇದೆ ಎಷ್ಟು ಈಸಿ ಇರುತ್ತೆ ಇದು ಕ್ಲೀನ್ ಮಾಡ್ಕೊಳ್ಳೋದು, ಮತ್ತು ಸ್ಪೇಸಿಯಸ್ ಆಗಿರುತ್ತೆ. ಆವಾಗ ಡಬಲ್ ಡೋರ್ ಇದ್ದಾಗ ನಮಗೆ 4 ಜನ ಇದ್ದೀವಿ ಅಂತಂದರೆ ಗೊತ್ತಲ್ವ ಎಷ್ಟೊಂದು ತರಕಾರಿಗಳು ಹೂವು ಅದು ಇದು ಇರುತ್ತಲ್ವ. ಅವು ತರಕಾರಿ ಏನಾದರೂ ಇಟ್ ಬಾಕ್ಸ್ಗೆ ಇಟ್ಕೊಳಕ್ಕೆ ಹೋದರೆ ಅದೆಲ್ಲ ತುಂಬಿ ಮತ್ತೆ ಮೇಲ್ಗಡೆ ಇಟ್ಕೊತಾ ಇದ್ನ, ಅದು ಹೋಗ್ಬಿಟ್ಟು ಹಿಂದ್ಗಡೆ ಉಳ್ಕೊಂಬಿಡೋದು, ಕೆಲವೊಂದು ತರಕಾರಿ ಕೊಳ್ತೆ ಹೋಗ್ಬಿಟ್ಟಿರೋದು. ಸೊ ಜಾಗನೇ ಸಾಕಾಗ್ತಾ ಇರಲಿಲ್ಲ, ಹಾಗಾಗಿ ತೊಗೊಳ್ಳೋಣ ಅಂತೇಳಿ ಮನಸ್ಸು ಮಾಡಿದೆ. ಸೊ ಈಗ ಅನಿಸ್ತಾ ಇದೆ ಆವಾಗಲೇ ತೊಗೊಂಡಿದ್ದೀರಿ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಬಿಟ್ಟು. ಎಷ್ಟು ಸ್ಪೇಸಿಯಸ್ಸಿಗೆ ತುಂಬ ನೀಟಾಗಿರುತ್ತೆ ಈ ಫ್ರಿಡ್ಜು, ಮತ್ತು ಕ್ಲೀನ್ ಮಾಡೋದು ಕೂಡ ಆ ಫ್ರಿಡ್ಜಿಗಿಂತ ತುಂಬ ಸುಲಭ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಈಗ ಎಷ್ಟು ಆವಾಗಲೇ ತೊಗೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಎಷ್ಟು ಸ್ಪೇಸಿಯಸ್ಸಾಗಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇರ್ತೀನಿ. ನನ್ನ ಮನಸ್ಸಲ್ಲಿ ನಾನೇ ಅಂದ್ಕೊತಾ ಇರ್ತೀನಿ. ಇನ್ನು ಇವಾಗ ಫ್ರಿಡ್ಜೆಲ್ಲ ಒರೆಸಿ, ಗ್ಲಾಸ್ ಎಲ್ಲ ಒರೆಸಿ, ಸೈಡ್ ಡೋರ್ ಎಲ್ಲ ಒರೆಸಿ ಇವಾಗ ಎಲ್ಲ ಇಟ್ಕೊತಾ ಇದ್ದೀನಿ. ತುಂಬ ತುಂಬಿಸ್ಕೊಳ್ಳಲ್ಲ ನಾನು ಫ್ರಿಡ್ಜಲ್ಲಿ, ಸುಮ್ಮನೆ ಅವು ಅಂದರೆ ಅದು ಇದು ಅದು ಇದು ಏನೇನೋ ತುಂಬಿಸ್ಕೊಂಡಷ್ಟು ಆ ವೆಯ್ಟ್ಗೆ ಪವರ್ ಜಾಸ್ತಿ ಎಳೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾವುದು ಜಾಸ್ತಿ ಅಂದರೆ ಕಾಳಿಗೆ ಯಾವುದು ಜಾಸ್ತಿ ಹುಳ ಬೀಳುತ್ತೋ ಅಂಥ ಕಾಳನ್ನು ಫ್ರಿಡ್ಜಲ್ಲಿ ಇಟ್ಕೊತೀನಿ. ಈಗ ಕಡಲೆಕಾಯಿ ಬೀಜ ಒಂದು ಸದ್ಯಕ್ಕೆ ಇಟ್ಕೊಂಡಿದ್ದೀನಿ, ಈ ಸೈಡೆಲ್ಲ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಉದ್ದಿನ ಬೇಳೆ ಆ್ಯಕ್ಚುಲಿ ಏನಕ್ಕೋ ತೊಗೊಂಡಿದ್ದೆ ಅಲ್ಲೇ ಇಟ್ಬಿಟ್ಟಿದ್ದೀನಿ, ತಂದು ಇಡಬೇಕು. ಸೊ ಇಷ್ಟೇ ಸಿಂಪಲಾಗಿ ಇಟ್ಕೊತೀನಿ ನಾನು ಈ ಡ್ರೈ ಫ್ರೂಟ್ಸ್ ಪೌಡರ್ ಆಗಿರ್ಬೋದು ಮತ್ತು ಸಾಸ್ಗಳಾಗಿರ್ಬೋದು. ಇದೊಂದೇನೋ ನನ್ನ ಮಗ ಶುಂಠಿ ಮತ್ತು ಅರಿಶಿಣ ಅದ್ರದ್ದು ವಾಟರ್ ಮಾಡಿ ಇಟ್ಕೊಂಡಿರ್ತಾರೆ ಇಮ್ಯುನಿಟಿ ಬೂಸ್ಟ್ಗೆ. ಸೊ ನಾನು ಇದು ಏನೋ ಅದು ABC ಜ್ಯೂಸ್ ಮಾಡಿರ್ತಿದ್ದೆ, ಇತ್ತೀಚೆಗೆ ಮಾಡಿರ್ತಾ ಇಲ್ಲ. ಫ್ರೆಶ್ ಫ್ರೆಶಾಗೆ ಮಾಡ್ಕೊಂಡು ಕುಡೀರಿ, ಏನಕ್ಕೆ ಆ ಥರ ಎಲ್ಲ ಮಾಡಿರ್ತೀರಾ, ಗಂಟಲು ನೋವು ಬರುತ್ತೆ ಅಂತೇಳಿ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು. ಹಾಗಾಗಿ ಮಾಡಿರ್ತಾ ಇಲ್ಲ, ಇವಾಗ ಫ್ರೆಶ್ ಫ್ರೆಶಾಗೆ ಮಾಡಿಡೋಣ ಅಂತ. ಮೊನ್ನೆ ಒಂದ್ಸಲ ಕೆಟ್ಟೋಗ್ಬಿಟ್ಟಿತ್ತು, ಹಾಗಾಗಿ ಬೈದರು ಇವರು. ಕುಡಿದೆ ಒಂದಿನ ಎರಡು ದಿನ ಹಂಗೆ ಇಟ್ಬಿಡ್ತು ಅಂತಂದರೆ ಕೆಟ್ಟೋಗ್ಬಿಡುತ್ತೆ, ಅದು ಏನಿದ್ರು ಒಂದು 2-3 ದಿನಕ್ಕೆ ಖಾಲಿ ಮಾಡಬೇಕು. ಹಾಗಾಗಿ ಮಾಡಬೇಡಿ, ಫ್ರೆಶ್ ಫ್ರೆಶಾಗಿ ಮಾಡ್ಕೊಂಡು ಕುಡಿ ಅಂತೇಳಿ, ಮಾಡ್ಕೊಂಡು ಕುಡೀರಿ ಅಂತ ಹೇಳಿದ್ರು. ಹಾಗಾಗಿ ಆ ಥರ ಮಾಡಿದ್ವಿ. ಸೊ ನೋಡಿ, ಇವಾಗ ಸ್ಯಾಮ್ಸಂಗ್ ಫ್ರಿಡ್ಜ್ ಏನಾದ್ರು ನಾನು ತೊಗೊಂಡಿದ್ದಿದ್ರೆ ಫುಲ್ ಕೋಲ್ಡ್ ಸ್ಟೋರೇಜ್ ಏನಾದರೂ ಕಾಳುಗಳು ಅವು ಇವು ಎಲ್ಲ ಜಾಸ್ತಿ ಅದೆಲ್ಲ ತುಂಬಿಸ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಈ ಥರ ಆಪ್ಷನ್ ಇದ್ದರೆ ಫ್ರೀಜರಾಗೂ ಮತ್ತು ಫ್ರಿಡ್ಜಾಗೂ ಕನ್ವರ್ಟ್ ಮಾಡ್ಕೊಳ್ಳೋದಿತ್ತು ಅಂತಂದರೆ ನಮಗೆ ಆಪ್ಷನ್ ಇರುತ್ತಲ್ವಾ, ಫ್ರಿಡ್ಜಾಗೂ ಕನ್ವರ್ಟ್ ಮಾಡ್ಕೋಬೋದು ಅಥವಾ ಫ್ರೀಜರಾಗೂ ಕನ್ವರ್ಟ್ ಮಾಡ್ಕೋಬೋದು. ಏನಾದರೂ ಐಸ್ ಕ್ರೀಮ್ಸು ಜಾಸ್ತಿ ಇತ್ತು, ಏನಾದ್ರು ಫಂಕ್ಷನ್ ಇದ್ದಾಗ ಐಸ್ ಕ್ರೀಮ್ಸ್ ಇತ್ತು ಮತ್ತು ಕೇಕ್ ಇತ್ತು ಅಂತಂದಾಗ ಬೇಕಾದ್ರೆ ಕನ್ವರ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಈ ಫ್ರಿಡ್ಜ್ಗೆ ಹೋಗಿದ್ದು. ಇಲ್ಲ ಅಂತಿದ್ರೆ ನಾನು ಕೂಡ ಈ ಬ್ರ್ಯಾಂಡ್ಗೆ ಹೋಗ್ತಾ ಇರಲಿಲ್ಲ. ನಾವು ಯಾವಾಗಲೂ ಸ್ಯಾಮ್ಸಂಗ್ದೇ ತೊಗೊಳ್ಳೋದು ಫ್ರಿಡ್ಜನ್ನ. 2 ಫ್ರಿಡ್ಜು ತೊಗೊಂಡ್ರೂ ಸ್ಯಾಮ್ಸಂಗ್ ಫ್ರಿಡ್ಜೇ ತೊಗೊಂಡಿರೋದು, ಎರಡೂ ಊರಲ್ಲಿ ಇಟ್ಟಿದ್ದೀವಿ. ತುಂಬ ಚೆನ್ನಾಗಿದ್ದಾವೆ, ಏನು ಅಂದರೆ ಕಂಪ್ಲೇಂಟ್ ಎಲ್ಲ ಏನೂ ಇಲ್ಲ ಫ್ರಿಡ್ಜ್ಗೆ. ಹಾಗಾಗಿ ಇವ್ರು ಹೇಳ್ತಾಯಿದ್ರು ಅಷ್ಟೇ. ಮತ್ತು ಇದು ಚೈನದು ಹಾಗೆ ಹೇಗೆ ಅಂತ ಹೇಳ್ತಾಯಿದ್ರು ಕೆಲವು ನಮ್ಮ ಫ್ರೆಂಡ್ಸು. ಸೊ ಇದು ಚೈನದಲ್ಲ, ಮೇಡ್ ಇನ್ ಇಂಡಿಯಾದೇನೆ ಇದು ಫ್ರಿಡ್ಜು. ಸೊ ಇನ್ನು ಫ್ರಿಡ್ಜೆಲ್ಲ ಒರೆಸಿ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಹಸಿ ಕಸ ಇತ್ತು, ಈಗ ರೋಜಾ ಗಿಡಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ವೆಟ್ ಕಸನ ತೊಗೊಂಡು ಮೇಲಕ್ಕೆ ಟೆರೆಸ್ ಮೇಲೆ ಬಂದಿದ್ದೀನಿ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಗಿಡಕ್ಕೆ ನಾವು ಯೂರಿಯಾ ಹಾಕ್ತೀವಿ ಅಂತ ಹೇಳಿದ್ನಲ್ಲ, ಯೂರಿಯಾ ಅನ್ನೋದು ಬಿಟ್ಟು ವೀರ್ಯ ಅಂತ ಅಂದ್ಬಿಟ್ಟಿದ್ದೀನಿ. ಒಂದೊಂದು ಊರಲ್ಲಿ ಒಂದೊಂದು ಥರ ಪದ ಬಳಕೆ ಮಾಡ್ತಾರೆ.
ಸೊ ನಮ್ಮೂರಲ್ಲಿ ಅದೇ ಥರನೇ ಅನ್ನೋದು, ಹಾಗಾಗಿ ನಾವು ಆಡುಭಾಷೆಯಲ್ಲಿ ಮಾತಾಡಿ ಮಾತಾಡಿ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಹಂಗೂ ನಾನು ನೆನ್ನೆ ಕೂಡ ನಮ್ಮ ಅಮ್ಮಗೆ ಕಾಲ್ ಮಾಡಿ ಕೇಳಿದೆ, ಅಮ್ಮ ನಾವು ಕಡಲೆಕಾಯಿ ಬೀಜ ಹೊಲಕ್ಕೆ ಬಿತ್ತಿಸ್ತೀವಲ್ವಾ, ಅವಾಗ ಹಾಕ್ತೀವಲ್ಲ ಅದೇನಂತಾರೆ ಅಂತಂದೆ, ವೀರ್ಯ ಅಂತಂದರು. ಹಾಗಾಗಿ ನಾನು ಕೂಡ ಅದೇ ಪದನ ಬಳಕೆ ಮಾಡಿದ್ದೀನಿ. ಸಾರಿ, ನೀವು ಯಾರೋ ಒಬ್ರು ಕಮೆಂಟ್ ಮಾಡಿದ್ರಿ. ಸೊ ನೆಕ್ಸ್ಟು ನಾನು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂತಂದರೆ ಸ್ವಲ್ಪ ಬೇರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ, ಬ್ಯಾಡ್ ಕಮೆಂಟ್ ಬರೋದಂತಕ್ಕೆ ಪಕ್ಕ ಇರುತ್ತೆ. ಹಾಗಾಗಿ ತುಂಬ ನೋಡ್ಕೊಂಡು ಮಾತಾಡಬೇಕು. ಸೊ ಹೇಳಿದ್ದೆ, ಕಮೆಂಟ್ ಮಾಡಿದ್ರಿ, ಅದನ್ನು ನಾನು ತಿದ್ಕೊಂಡಿದ್ದೀನಿ. ಹೌದು, ನಮ್ಮೂರ ಪದಗಳು ಕೆಲವೊಂದು ನಾವು ಬಳಸಬಾರ್ದು ಅಂತ ಅಂದ್ಕೊಂಡು ನಾನು ಕೂಡ ಅಂದ್ಕೊಂಡೆ. ಇನ್ನು ನಾನು ಬೆಳಗ್ಗೆನೆ ಎಲ್ಲ ಕಸ ಎಲ್ಲ ಬೆಟ್ ಕಸ ಎಲ್ಲ ಗಿಡಗಳಿಗೆ ಹಾಕ್ಬಂದು ಕೆಳಗಡೆ ಎಲ್ಲ ಗಿಡಗಳು ತುಂಬಾ ಧೂಳಾಗ್ಬಿಟ್ಟಿತ್ತು, ಅದಕ್ಕೆ ಅವನ್ನೆಲ್ಲ ತೊಳ್ಕೊಂಡೆ, ಅಂದರೆ ಸ್ನಾನ ಮಾಡಿಸ್ದೆ ಗಿಡಗಳಿಗೆ. ತುಂಬಾ ಧೂಳಾದರೆ ನೋಡಕ್ಕೆ ಒಂಥರ ಅನಿಸುತ್ತೆ, ಬೇಜಾರಾಗ್ತಾ ಇರುತ್ತೆ, ಏನು ಇಷ್ಟೊಂದು ಧೂಳು ಕೂತಿದೆಲ್ಲ ಗಿಡಗಳ ಮೇಲೆ ಅಂತಂದ್ಬಿಟ್ಟು, ಫ್ರೆಶ್ನೆಸ್ಸೇ ಅನಿಸಲ್ಲ. ಸೊ ಅದಕ್ಕೆ ಎಲ್ಲ ಫಸ್ಟು ಕಾರ್ ಪಾರ್ಕಿಂಗ್ ತೊಳಿಬೇಕಾಗಿತ್ತಲ್ಲ ಹೆಂಗೋ, ಅದಕ್ಕೆ ಬೆಳಗ್ಗೆನೆ ಎಲ್ಲ ಗಿಡಗಳ ತೊಳೆದ್ಬಿಟ್ಟೆ, ಆಮೇಲೆ ಅದರಲ್ಲಿ ಧೂಳೆಲ್ಲ ಉದುರಿರುತ್ತಲ್ಲ ಅದನ್ನ ನೀಟಾಗಿ ಕಸ ಗುಡಿಸ್ಕೊಂಡು ಸ್ಟೆಪ್ಸು ಮತ್ತು ಮನೆ ಮುಂದೆ ಒರೆಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆನೆ ಎಲ್ಲ ಗಿಡಗಳ ತೊಳೆದ್ಬಿಟ್ಟಿದ್ದೆ, ಮನೆ ಮುಂದೆ ಇರೋಂಥ ಗಿಡಗಳನ್ನೆಲ್ಲ. ಈಗ ನಾನು ಮಧ್ಯಾಹ್ನ ಊಟ ಎಲ್ಲ ಅಡುಗೆ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಕಾರ್ ಪಾರ್ಕಿಂಗ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಇನ್ನು ದಸರಾ ಹಬ್ಬದಲ್ಲಿ ನನಗೆ ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೋಸ್ಕರ ಹಬ್ಬದ ಮುಂಚೆನೆ ಈ ಥರ ಎಲ್ಲ ನೀಟಾಗಿ ಡೀಪಾಗಿ ಎಲ್ಲ ಉಜ್ಜಿ ತೊಳೆದ್ರೆ ಆಮೇಲೆ ಹಬ್ಬಕ್ಕೆ ಜಸ್ಟ್ ನೀರು ಬಿಟ್ಟರೆ ಸರಿ ಹೋಗುತ್ತೆ ಅಂತೇಳಿ. ಸೊ ಈ ಥರ ಇವಾಗ ಪ್ರತಿದಿನ ಒಂದೊಂದು ಕೆಲಸನ ಮಾಡ್ಕೊತಾ ಇದ್ದೀನಿ. ಸೋಮವಾರ ಫ್ರಿಡ್ಜನ್ನೆಲ್ಲ ಒರೆಸ್ಕೊಂಡೆ, ಇನ್ನು ಮಂಗಳವಾರ ನಾನು ಈ ಕಾರ್ ಪಾರ್ಕಿಂಗ್ ಎಲ್ಲ ತೊಳೆದ್ಬಿಟ್ಟು ತಲೆ ಸ್ನಾನ ಮಾಡ್ಕೋಬೇಕು. ಮತ್ತು ನನಗೆ ಕಾಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ಹೇರ್ ಕೇರ್ ಹೇಗೆ ಮಾಡ್ಕೊತೀರಾ ನಿಮ್ಮದು ಅಂತಂದ್ಬಿಟ್ಟು ಅದು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಸೋಮವಾರ ಫ್ರಿಡ್ಜ್ ಎಲ್ಲ ಒರೆಸ್ಕೊಂಡೆ, ಇನ್ನು ಮಂಗಳವಾರ ಇದು ಕಾರ್ ಪಾರ್ಕಿಂಗ್ ಎಲ್ಲ ಉಜ್ಜಿ ತೊಳಿತಾ ಇದ್ದೀನಿ. ಯೂಶ್ವಲಿ ನಾನು ಮಂಗಳವಾರ ಏನು ಈ ಥರ ಮಾಡೋಲ್ಲ. ಸೊ ಪೂಜೆ ಎಲ್ಲ ಮಾಡೋಂಗಿರಲಿಲ್ಲ, 5 ದಿನ ಆಗಿತ್ತು ನನಗೆ, 5 ದಿನ ಅದರಿಂದ 5 ದಿನ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ, ಅಂದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ದಿನಾ ಒಂದೊಂದು ಕೆಲಸ ಮಾಡ್ಕೊತಾ ಇದ್ದೀನಿ. ಒಂದೇ ದಿನವೂ ಮಾಡೋಕ್ಕೆ ಹೋದರೆ ತುಂಬ ಓವರ್ಲೋಡ್ ಅನಿಸ್ಬಿಡುತ್ತೆ, ಆಮೇಲೆ ಸುಸ್ತಾ ಹೋಗ್ಬಿಡುತ್ತೆ ಬೇರೆ ಕೆಲಸಗಳು ಮಾಡೋದಕ್ಕೆ. ಅದಕ್ಕೆ ಪ್ರತಿದಿನ ಒಂದೊಂದು ಮಾಡಿಕೊಂಡ್ರೆ ಎನರ್ಜಿ ಇರುತ್ತಲ್ವಾ. ಸೊ ಅದಕ್ಕೆ ಇವತ್ತು ಮಂಗಳವಾರ ಕಾರ್ ಪಾರ್ಕಿಂಗ್ ತೊಳಿತಾ ಇದ್ದೀನಿ. ಇನ್ನು ಬುಧವಾರ ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಗುರುವಾರ ಈ ಥರ ಇನ್ನೂ ಏನೇನು ಕೆಲಸ ಬಾಕಿ ಇದೆ ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ. ಒಟ್ಟಿನಲ್ಲಿ ಹಬ್ಬ ಬರೋಷ್ಟೊತ್ತಿಗೆ ಮನೆ ಆಲ್ಮೋಸ್ಟು ಕ್ಲೀನಿಂಗ್ ಮಾಡ್ಕೊಳ್ಳೋಣ ಆಯುಧ ಪೂಜೆಗೆ ಅಂತ ಅಂದ್ಬಿಟ್ಟು. ಏನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಅದು ಇದು ಇರುತ್ತಲ್ವ ಆಯುಧ ಪೂಜೆ ಮಾಡೋದಕ್ಕೆ, ಫ್ರಿಜ್ಜು, ಟಿವಿ ಮತ್ತು ಚಿಮಣಿ ಈ ಥರದವೆಲ್ಲನೂ ಏನೇನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇರುತ್ತೋ ಅದನ್ನೆಲ್ಲ ಒರೆಸ್ಕೊಳ್ಳೋಣ. ಎ ಸಿ ಆಗಿರ್ಬೋದು ಈ ಥರದವೆಲ್ಲನೂ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರತಿದಿನ ಎಷ್ಟಾಗುತ್ತೆ ನನ್ನ ಕೈಯಲ್ಲಿ ಅಷ್ಟು ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ಹಬ್ಬ ಬರೋಷ್ಟೊತ್ತಿಗೆ ಮನೆ ಕ್ಲೀನ್ ಆಗಬೇಕು ಅಷ್ಟೇ. ಮತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದ್ನಲ್ವಾ, ಏನು ಅಷ್ಟೇನು ಮನೆ ಗಲೀಜಾಗಿಲ್ಲ. ಸೊ ಹಾಗಾಗಿ ರ್ಯಾಂಡಮ್ ಆಗಿ ಕ್ಲೀನ್ ಮಾಡ್ಕೊಂಬರ್ತಾ ಇದ್ದೀನಿ. ಇನ್ನು ಇವಾಗ ಪ್ರತಿ ಸಲ ನಾನು ಗೇಟು ಕೂಡ ಏನು ಕಾರ್ ಪಾರ್ಕಿಂಗು ಸೋಪ್ ಪೌಡರ್ ಹಾಕಿ ತೊಳೆಯುವಾಗ ಗೇಟು ಕೂಡ ಅಷ್ಟೇ, ಸ್ವಲ್ಪ ಇದನ್ನು ಸೋಪ್ ಪೌಡರ್ ಹಾಕ್ಕೊಂಡು ಅದನ್ನು ಕೂಡ ಗೇಟ್ನು ಕೂಡ ಉಜ್ಕೊಬಿಡ್ತೀನಿ. ಯಾಕೆ ಅಂದರೆ ನಮ್ಮ ಗೇಟ್ ಕಲರ್ ಬಂದು ವೈಟ್ ಕಲರ್ ಅಲ್ವಾ, ಎಲ್ಲ ಕಡೆನೂ ವೈಟೇ, ನಮ್ಮ ಬಿಲ್ಡಿಂಗು ಓವರಾಲ್ ಬಿಲ್ಡಿಂಗ್ ಕೂಡ ವೈಟ್ ಪೇಂಟೇನೆ, ಹಾಗಾಗಿ ಎಲ್ಲ ವೈಟ್ ಆಗಿರೋದ್ರಿಂದ ಫ್ಲೋರು ಕೂಡ ಅಷ್ಟೇ ವೈಟ್ ಹಾಕ್ಸ್ಬಿಟ್ಟಿದ್ದಾರೆ ಇಲ್ಲಿ ಕಾರ್ ಪಾರ್ಕಿಂಗಲ್ಲಿ. ಹಾಗಾಗಿ ಜಾಸ್ತಿ ಕ್ಲೀನಿಂಗ್ ಮಾಡ್ತಾನೆ ಇರಬೇಕು. ಸೊ ಆಮೇಲೆ ಇಲ್ಲಿ ಪವರ್ದೆಲ್ಲ ಮೀಟ್ರದ್ದೆಲ್ಲ ಇರುತ್ತಲ್ವ, ಅದು ಕೂಡ ಪೂಜೆ ಮಾಡಬೇಕಲ್ಲ, ಅದಕ್ಕೂ ಕೂಡ ಎಲ್ಲ ಇವಾಗ ಒಂದು ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಕೊತಾ ಇದ್ದೀನಿ. ಒಂದು ಫಸ್ಟೇ ಎಲ್ಲ ಹಸಿ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಅದಾದಮೇಲೆ ಒಂದು 2 ಸಲ ಹಿಂಡಿ ಒರೆಸ್ಕೊತಾ ಇದ್ದೀನಿ. ಮತ್ತು ಗೇಟ್ಗೂ ಕೂಡ ಪೂಜೆ ಮಾಡಬೇಕಲ್ವಾ, ಗೇಟ್ಗೂ ಕುಂಬಳಕಾಯಿ ಹೊಡಿಬೇಕು, ಅದರಿಂದ ಆ ಗೇಟ್ ಕೂಡ ಎಲ್ಲ ಉಜ್ಜಿ ನೀಟಾಗಿ ಹಬ್ಬಕ್ಕೋಸ್ಕರ ತೊಳ್ಕೊತಾ ಇದ್ದೀನಿ.
ನನಗೆ ಕೆಲವರು ಕಮೆಂಟ್ ಮಾಡ್ತಾ ಇರ್ತೀರ, ಅದೆಷ್ಟು ಬರೀ ನೀಟಾಗಿದ್ರು ಉಜ್ಜೋದು ತೊಳೆಯೋದು ಒರೆಸೋದು ಬರೀ ಇದೇ ಮಾಡ್ತಿರಲ್ಲ ಪದ್ಮ ಅಂತಾನು ಹೇಳ್ತಾ ಇರ್ತೀರ. ಈ ಥರ ಯಾಕೆ ಮಾಡ್ತೀನಿ ಅಂತಂದರೆ, ನಾನು ಈ ಮನೆ ಕಟ್ಸ್ಕೊಡಿ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರ ಹತ್ರ ಅದೆಷ್ಟು ಮುನಿಸ್ಕೊಂಡಿದ್ದೀನೋ, ಎಷ್ಟು ಹತ್ತಿದ್ದೀನೋ, ಎಷ್ಟು ಊಟ ಬಿಟ್ಟಿದ್ದೀನಿ, ಒಂದೆರಡು ದಿನ ಊಟ ಬಿಟ್ಟು ಮುನಿಸ್ಕೊಂಡು ಮಲ್ಕೊಂಡಿದ್ದೀನಿ. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಮನೆ ಕಟ್ಸ್ಕೊಟ್ಟಿರೋದನ್ನ ನಾನು ನೀಟಾಗಿ ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ವಾ. ಸೊ ಹಾಗಾಗಿ ಆದಷ್ಟು ಎಲ್ಲ ಕಡೆನೂ ನೀಟಾಗಿ ಇಟ್ಕೊಳ್ತೀನಿ. ಮತ್ತು ಬಾಡಿಗೆ ಮನೇಲೂ ಇಟ್ಕೊಳ್ಳಲ್ಲ ಅಂತ ಅಲ್ಲ, ನಮ್ಮ ಬಾಡಿಗೆ ಮನೇಲೂ ಇಟ್ಕೊತಿದ್ದೆ, ಮತ್ತು ನಮ್ಮದೇ ಸ್ವಂತ ಮನೆನೂ ಕೂಡ ಹಾಗೆ ಇಟ್ಕೊತೀನಿ. ಸೊ ನಮ್ಮದೇ ಸ್ವಂತ ಮನೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ನಾನು ಆ ಥರ ಎಲ್ಲ ಅಂದ್ಕೊಳ್ಳಲ್ಲ. ಇನ್ನು ಕಟ್ಸ್ಕೊಟ್ಟಿರೋದೇ ಗ್ರೇಟ್ ಅಲ್ವಾ, ಅದನ್ನು ನೀಟಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಅಂದ್ಬಿಟ್ಟು ಸೊ ನಾನು ಯಾವಾಗಲೂ ಮಾಡ್ಕೊತಾ ಇರ್ತೀನಿ. ಯಾವಾಗ ನೋಡಿದ್ರು ಯಾರಾದರೂ ಏನು ಮಾಡ್ತಾ ಇದ್ದೀಯಾ ಅಂತ ಫೋನಲ್ಲಿ ಕೇಳಿದ್ರೆ ಈ ಥರ ಕೆಲಸ ಮಾಡ್ಕೊತಾ ಇದ್ದೀನಿ ಅಂದರೆ, ನಿಂದು ಯಾವಾಗಲೂ ಬರೀ ಉಜ್ಜೋದು ತೊಳೆಯೋದು ಇದೇನಾ ಅಂತ ಅಂತಿರ್ತಾರೆ, ಅದೇ ಕೆಲಸ ಅಲ್ವಾ ನನಗೆ, ಇನ್ನೇನು ಕೆಲಸ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಸುಮ್ಮನೆ ಕೂತ್ಕೊಂಡು ಏನೇನೋ ಯೋಚನೆ ಮಾಡೋದಕ್ಕಿಂತ ಆಕ್ಟಿವಾಗಿ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರೆ ಬಾಡಿಯಲ್ಲಿರುವಂಥ ಕೆಟ್ಟ ನೀರು ಹೊರಗಡೆ ಹೋದರೆ ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ. ಇನ್ನು ನೆಕ್ಸ್ಟ್, ನಾನು ಬೆಳಗ್ಗೆ ಸ್ನಾನ ಆಗಿತ್ತು ನಂದು, ಸಂಜೆ ಕೈಕಾಲು ಮುಖ ತೊಳ್ಕೊಂಡೆ, ಕಾರ್ ಪಾರ್ಕಿಂಗ್ ಎಲ್ಲ ವಾಶ್ ಮಾಡಿ, ಇನ್ನು ನೈಟ್ ಡಿನ್ನರ್ಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟ್ ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಮಂಗಳವಾರ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮಾಡೋಣ ಅಂತ. ಬುಧವಾರ ಮಹಾಲಯ ಅಮಾವಾಸ್ಯೆ ಇತ್ತಲ್ಲ, ಹಾಗಾಗಿ ಮಾಡೋದು ಬೇಡ ಅಮಾವಾಸ್ಯೆ ದಿನ ಅಂತೇಳಿ ಮಂಗಳವಾರನೇ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬಿರಿಯಾನಿಗೆ ಇಂಡಿಯಾ ಗೇಟ್ ಜೀರಾ ರೈಸ್ ಯೂಸ್ ಮಾಡ್ತೀನಿ. ಬಿರಿಯಾನಿ ಮಾಡಿದಾಗ ಬರೀ ಜೀರಾ ರೈಸೆಲ್ಲ ಮಾಡಬೇಕು ನಮ್ಮ ಮನೇಲಿ, ಇವ್ರಿಗೆ ನಾರ್ಮಲ್ ರೈಸಲ್ಲಿ ಮಾಡಿದ್ರೆ ಇಷ್ಟಪಡಲ್ಲ. ಸೊ ಮೊದಲು ಆಲ್ಟ್ ಬ್ರ್ಯಾಂಡದು ತೊಗೊತಿದ್ದೆ, ಈಗ ಇಂಡಿಯಾ ಗೇಟ್ ತೊಗೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನಾನು ತೇಜು ಕಬಾಬ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ, ಅಂದರೆ ಅದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕರಿಬೇವು ಒಂದೆರಡು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಕೊಂಡು ತೇಜು ಕಬಾಬ್ ಪೌಡರ್ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಚಿಕನ್ ಟಿಕ್ಕ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಚಿಕನ್ ಟಿಕ್ಕ ಮ್ಯಾರಿನೇಟ್ಗೆ 3 to 4 hours ಮ್ಯಾರಿನೇಟ್ ಮಾಡಬೇಕಂತ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ಸರಿ, ಇನ್ನು ಯಾವಾಗಾದ್ರು ಮಾಡಿದ್ರು ಆಯಿತು ಅಂತ ಅಂದ್ಬಿಟ್ಟು ತೇಜು ಕಬಾಬ್ ಪೌಡರ್ ಹಾಕಿ ಮ್ಯಾರಿನೇಟ್ ಮಾಡಿ ಚಿಕನ್ ಕಬಾಬ್ ಮತ್ತು ಬಿರಿಯಾನಿ ಮಾಡಿ ಊಟ ಮಾಡಿ ಮಾಡಿದ್ವಿ ಮಂಗಳವಾರ. ದಸರಾ ಹಬ್ಬದವರೆಗೂ ನಾನ್ ವೆಜ್ ಇರಲ್ಲ, ಹಾಗಾಗಿ ಅದು ಮಂಗಳವಾರ ಮುಗಿಸ್ಬಿಟ್ಟೆ. ಇನ್ನು ಇದು ಬುಧವಾರ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಪಾಸ್ತಾ ಮಾಡ್ತಾ ಇದ್ದೀನಿ. ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ, ಕಡಾಯಿಗೆ ಒಂದು 3 spoon ಅಷ್ಟು ಎಣ್ಣೆ ಹಾಕಿದೆ, ಅದಾದಮೇಲೆ ಒಂದು ದೊಡ್ಡದು ಈರುಳ್ಳಿ ಹಾಕಿದ್ದೀನಿ. ಯಜಮಾನ್ರಿರಲಿಲ್ಲ, ಎಲ್ಲೋ ಹೋಗಿದ್ರು, ಎಲ್ಲಿ ಹೋಗಿದ್ರು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಇನ್ನು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಒಂದೆರಡು ಮೂರು ಬೀನ್ಸು ಹಾಗೆ ಒಂದು ದೊಡ್ಡದು ಕ್ಯಾರೆಟು ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಅದು ಸಹ ಹಾಕಿದೆ. ಆದಷ್ಟು ತರಕಾರಿನ ಸಣ್ಣದಾಗಿ ಹೆಚ್ಕೊಂಡ್ರೆ ಬೇಗ ಬೇಯುತ್ತೆ, ಹಾಗಾಗಿ ನಾನು ಬೀನ್ಸು ಕ್ಯಾರೆಟು ಎಲ್ಲ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕಿದ್ದೀನಿ. ಮತ್ತು ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ, ನನಗೆ ಯಾಕೋ ಅಷ್ಟು ಟೇಸ್ಟ್ ಇಷ್ಟ ಆಗೋಲ್ಲ ಕ್ಯಾಪ್ಸಿಕಮ್ ಹಾಕೋದ್ರಿಂದ, ಅದಕ್ಕೆ ನಾನು ಹಾಕೋದಿಲ್ಲ. ಆಮೇಲೆ 1.5 ಟೊಮೆಟೊ ಹಾಕಿ ಚೆನ್ನಾಗಿ ಸಾಫ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಮೊದಲು ಈರುಳ್ಳಿ ಹಾಕ್ದಾಗಲೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದ್ರು ಹಾಕ್ಕೊಂಡ್ವಿ ಅಂತಂದರೆ ಅದು ತಳ ಹತ್ಬಿಡುತ್ತೆ, ಅದಕ್ಕೆ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋದ್ಮೇಲೆ ಈಗ ಅಚ್ಕಾದ ಪುಡಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ 1 spoon. ನೆಕ್ಸ್ಟ್ ಇಲ್ಲಿ ಟೊಮೆಟೊ ಕೆಚ್ಚಪ್ ಹಾಕ್ಕೊತಾ ಇದ್ದೀನಿ, ಇದು ಕೂಡ ಆಟ್ ಆ್ಯಂಡ್ ಸ್ವೀಟು ಕೆಚ್ಚಪ್ಪು, ಇದರಲ್ಲೂ ಕೂಡ ಖಾರ ಇರುತ್ತೆ, ಹಾಗಾಗಿ ನೋಡ್ಕೊಂಡು ಹಾಕ್ತಾ ಇದ್ದೀನಿ. ಇವತ್ತು ಫಸ್ಟ್ ಟೈಮ್ ನಾನು ಪಾಸ್ತಾ ಮಸಾಲ ಹಾಕ್ತಾ ಇದ್ದೀನಿ, ನೋಡೋಣ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಹೊಸದು ಯಾವುದಾದ್ರೂ ನೋಡಿದ್ರೆ ಹೊಸದೇನೋ ಗೊತ್ತಿಲ್ಲ ನನಗೆ, ಬಂದು ಎಷ್ಟು ದಿನ ಆಗಿದೆ ಗೊತ್ತಿಲ್ಲ. ಸೊ ನನ್ನ ಕಣ್ಣಿಗೆ ಕಾಣಿಸ್ತು ಪಾಸ್ತಾ ಮಸಾಲ ಅಂತ ಅಂದ್ಬಿಟ್ಟು 5 rupees ಚಾರ್ಜ್ ಇಟ್ಟಿದ್ದು, ಹಾಗಾಗಿ ಒಂದೆರಡು ತೊಗೊಂಬಂದಿದ್ದೆ. ಅದನ್ನ ಹಾಕಿ ಮಸಾಲೆ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಈಗ ಪಾಸ್ತಾ ಬೇಯಿಸಿಟ್ಕೊಂಡಿರೋದನ್ನ ಹಾಕ್ಬಿಟ್ಟು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಈ ಥರ ಮಸಾಲೆ ಇರೋ ಪಾಸ್ತಾ ಇಷ್ಟ ಆಗುತ್ತೆ. ಸ್ವಲ್ಪ ಇದು ಬರುತ್ತಲ್ವ, ಏನು ಕಾರ್ನ್ಫ್ಲೋರ್ ಹಾಕಿ ಮಾಡ್ತೀವಲ್ವ ಚೀಸು, ಅದು ಇದು ನನಗೆ ಅದು ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಈ ಥರ ಮಸಾಲೆ ಇರೋದನ್ನೇ ಹಾಕ್ತಾ ಇರ್ತೀನಿ. ಅದರಲ್ಲೂ ನೆಗಡಿ ಕೆಮ್ಮು ನೆಗಡಿ ಜ್ವರ ಬಂದಾಗ ಅಂತೂ ಈ ಥರದ್ದು ಮಾಡ್ಕೊಂಡು ತಿಂತಾ ಇದ್ರೆ ಆ ಸ್ಪೈಸಿಗೆ ಏನು ಕಫ ಅನ್ನೋದೆಲ್ಲ ಆಚೆ ಬರುತ್ತೆ, ಅಷ್ಟು ಬಾಯಿ ಎಷ್ಟೇ ಬಾಯಿ ಕೆಟ್ಟೋಗಿದ್ರು ಕೂಡ ಕರೆಕ್ಟ್ ಆಗುತ್ತೆ ಈ ಪಾಸ್ತಾ ತಿನ್ನೋದ್ರಿಂದ. ಇನ್ನು ನೆಕ್ಸ್ಟು ನಾನು ಬೆಳಗ್ಗೆ ಪಾಸ್ತಾ ಮಾಡಿದ್ದೆ ಟಿಫನ್ಗೆ, ಮಧ್ಯಾಹ್ನ ಊಟಕ್ಕೆ
ಕಾಳು ಸಾಂಬಾರು ಮಾಡಿಬಿಟ್ಟು, ಮಸಾಲೆ ಕಾಳು ಸಾಂಬಾರು ಮಾಡಿಬಿಟ್ಟು ಮೊಳಕೆ ಕಾಳಿಂದು ಅನ್ನ ಮಾಡಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಈಗ ಏರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮೊಸರು ತೊಗೊಂಡಿದ್ದೀನಿ. ಈ ಮೊಸರು ಬಂದು ಒಂದು 2-3 ದಿನದ್ದು ಹುಳಿ ಬರ್ಸ್ಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಹುಳಿ ಬರೆಸಿ ಹಚ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಇರಲ್ಲ ಅಂತ ಅಂದ್ಬಿಟ್ಟು. ಸೊ ಇನ್ನು ಮೊಸರು ಇಲ್ಲ ಅಂತಂದರೆ ಅದ್ರ ಈ ಪೌಡರ್ನ ಯಾವುದ್ರಲ್ಲಿ ಮಿಕ್ಸ್ ಮಾಡ್ಕೋಬೋದು ಅಂತಂದರೆ, ಅಲೋವೆರಾ ಇರುತ್ತಲ್ವಾ ನಾವೇ ಪಾಟಲ್ಲಿ ಬೆಳೆಸಿರೋದು, ಆ ಅಲೋವೆರಾನ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಈ ಪೌಡರ್ನ ಮಿಕ್ಸ್ ಮಾಡಿ ಹಚ್ಕೋಬೋದು. ಮತ್ತು ಅಲೋವೆರಾ ಇಲ್ಲ ಅಂತಂದರೆ ಇನ್ನೂ ಯಾವುದ್ರಲ್ಲಿ ಹಚ್ಕೋಬೋದು ಅಂದರೆ, ಬೀಟ್ರೂಟು ಅದ್ರ ರಸ ತೆಗೆದು ಹಚ್ಕೋಬೋದು, ಮತ್ತು ಈರುಳ್ಳಿ ರಸ ತೆಗೆದು ಹಚ್ಕೋಬೋದು. ಅದಿಲ್ಲ ಅಂತಂದರೆ ಬಾಳೆಹಣ್ಣು ಇರುತ್ತಲ್ವಾ ಬಾಳೆಹಣ್ಣಿನ ಪೇಸ್ಟಲ್ಲೂ ಕೂಡ ಹಚ್ಕೋಬೋದು. ನಾನು ಯಾವ್ಯಾವ ಪೌಡರ್ನ ತೊಗೊಂಡಿದ್ದೀನಿ ಅಂತಂದರೆ, ಶೀಗೆಕಾಯಿ, ಆಮ್ಲ ಮತ್ತು ಭೃಂಗರಾಜ್ ಮೂರು ಪೌಡರ್ನ ತೊಗೊಂಡಿದ್ದೀನಿ. ಮತ್ತು ನಾನು ಹೈಬಿಸ್ಕಸ್ಸು ಎಲೆ ಒಣಗಿಸ್ಕೊತಾ ಇದ್ದೀನಲ್ಲ, ಅದೊಂದು ಸ್ವಲ್ಪ ಇನ್ನೂ ಮೆತ್ತಗಿದೆ, ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ತಂದು ಒಣಗಿಸ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಪ್ಯಾಕ್ನ ತಲೆಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸ್ಕ್ಯಾಲ್ಪ್ಗೆ ನೀಟಾಗಿ ಎಲ್ಲ ಬಗೆ ಬಗೆ ಮಾಡಿಕೊಂಡು ಸ್ಕ್ಯಾಲ್ಪ್ಗೆ ನೀಟಾಗಿ ಹಚ್ಕೊತಾ ಇದ್ದೀನಿ. ಎಷ್ಟೇ ಸಿಕ್ಕಿದ್ರೂ ಕೂಡ ಈ ಥರ ತಿಂಗಳಲ್ಲಿ 2 ಸಲ ಹಚ್ಕೊತಾ ಇದ್ದರೆ ಕೂದಲು ಸಾಫ್ಟಾಗಿ ಸಿಲ್ಕಿಯಾಗಿ ಶೈನಿ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಮತ್ತು ಕೋಲ್ಡ್ ಇರೋರು ಜಾಸ್ತಿ ಹೊತ್ತು ಹಚ್ಕೊಳಕ್ಕೆ ಹೋಗ್ಬೇಡಿ, ಒಂದು 15-20 ನಿಮಿಷ ಸಾಕಾಗುತ್ತೆ. ಈಟ್ ಬಾಡಿಯವರಾದರೆ 1 ಅವರು 2 ಅವರ್ ಇದ್ದರೂ ಏನೂ ಆಗೋಲ್ಲ. ಸೊ ನನಗೆ ಈಟ್ ಬಾಡಿ ಇರೋದ್ರಿಂದ ನಾನು 1 ಅವರ್ ಬಾತ್ರೂಮ್ಗಳೆಲ್ಲ ತೊಳೆದು ಸ್ನಾನ ಮಾಡ್ಕೊತೀನಿ. ಒನ್ ಅವರ್ ಅಥವಾ 1.5 ಅವರ್ ಆಗುತ್ತೆ. ನನಗೆ ತುಂಬ ಈಟ್ ಆಗಿತ್ತು ಅಂದರೆ ನಾನ್ ವೆಜ್ ಚಿಕನ್ ಎಲ್ಲ ತಿಂದರೆ ಈಟ್ ಆಗಿಬಿಟ್ಟಿತ್ತು, ಹಾಗಾಗಿ ನಾನು ಸುಮಾರು ಹೊತ್ತು ಬಾತ್ರೂಮ್ ಎಲ್ಲ ತೊಳೆಯೋವರೆಗೂ ನಾನು ಇಟ್ಕೊಂಡಿದ್ದೀನಿ. ಇದು ಮೆಹಂದಿಗಿಂತನೂ ಬೇಗ ಕೋಲ್ಡ್ ಆಗುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಹಚ್ಕೊಂಡು ಒಂದು ಅಂದರೆ ಕೋಲ್ಡ್ ಇರೋ ಬಾಡಿಯವರು ಒಂದು 20 ಮಿನಿಟ್ಸ್ ಸಾಕಾಗುತ್ತೆ. ಸೊ ನಾನು ಹಚ್ಕೊಂಡು ಕೆಲಸ ಮಾಡ್ಕೊತಾ ಇದ್ದೀನಿ. ಹಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ಏನಾದ್ರು ಕೆಲಸ ಇತ್ತು ಅಂತಂದರೆ ಹಚ್ಕೊಂಡು ಕೆಲಸ ಮಾಡ್ಕೊಂಬಿಡ್ತೀನಿ. ಈಗ ಬಾತ್ರೂಮ್ ಕೆಳಗಡೆ ಬಾತ್ರೂಮ್ 2 ಬಾತ್ರೂಮ್ ಫಸ್ಟು ಏನು ಇದನ್ನು ಹಾಕ್ಬಿಟ್ಟಿದ್ದೆ ಲಿಕ್ವಿಡ್ಡು, ಹಾಗಾಗಿ ಫಸ್ಟ್ ಇವನ್ನೆಲ್ಲ ತೊಳೆದು ಆಮೇಲೆ ಮೇಲ್ಗಡೆ ಹೋಗೋಣ ಅಂತ ಅಂದ್ಬಿಟ್ಟು 4 ಬಾತ್ರೂಮ್ ಒಂದೇ ದಿನ ತೊಳ್ಕೊತಾ ಇದ್ದೀನಿ. ಕೆಲವೊಂದು ಸಲ ಈ ಥರ ಅರ್ಜೆಂಟ್ ಇತ್ತು ಅಂತಂದರೆ ತೊಳ್ಕೊತೀನಿ, ಅರ್ಜೆಂಟ್ ಏನಿಲ್ಲ ಅಂದರೆ ಪಾರ್ಟಿಷನ್ ಮಾಡ್ಕೊತೀನಿ. ಒಂದಿನ 2 ತೊಳ್ಕೊತೀನಿ, ಇನ್ನೊಂದು ದಿನ 2 ತೊಳ್ಕೊತೀನಿ, ಈ ಥರ ಮಾಡ್ತೀನಿ. ಸೊ ಈಗ ನವರಾತ್ರಿ ಬಂದಿರೋದ್ರಿಂದ ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬಾತ್ರೂಮ್ಗಳು ತೊಳ್ಕೊಂಬಿಡ್ತಾ ಇದ್ದೀನಿ. ಕೆಳಗಡೆದೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಕೈಕಾಲು ತೊಳ್ಕೊಂಡು ಟೀ ಮಾಡ್ಕೊಂಡು ಕುಡಿದು ಮತ್ತೆ ಇವಾಗ ಮೇಲ್ಗಡೆ ಬಂದಿದ್ದೀನಿ. ಮೇಲ್ಗಡೆ ಮಕ್ಕಳು ಬಾತ್ರೂಮ್ನ ಕ್ಲೀನ್ ಮಾಡೋಣ ಅಂತ. ಪ್ರತಿ ಸಲ ನಾನು ಬಾತ್ರೂಮ್ ತೊಳೆಯುವಾಗಲೆಲ್ಲ ವಾಲ್ನ ಉಜ್ಕೊತೀನಿ, ಯಾಕೆಂದರೆ ಹಾರ್ಡ್ ವಾಟ್ರ್ ಇರೋದ್ರಿಂದ ಆ ನೀರು ಸಿಡಿದು ಟೈಲ್ಸ್ ಎಲ್ಲ ಬೆಳ್ಳಗಾಗುತ್ತೆ ಅಂತ ಅಂದ್ಬಿಟ್ಟು. ಆಗಿಂದಾಗಲೇ ನಾವು ಬಾತ್ರೂಮ್ ಎಲ್ಲ ತೊಳೆಯುವಾಗ ಉಜ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಆವಾಗಿಂದ ಆವಾಗಲೇ ಉಜ್ಕೊತಾ ಇದ್ದೀನಿ. ಈ ಮನೆ ಕಟ್ಟಿ ಆಗಲೇ 4.5 ವರ್ಷ ಆಗ್ತದೆ. ಸೊ ಇನ್ನೂ ಈಗ ಹೊಸದಾಗಿ ಬಂದಿದ್ದೀವಿ ಅಂತ ಅನಿಸುತ್ತೆ, ಆವಾಗಿಂದ ಆವಾಗಲೇ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿದೆ. ಡ್ಯೂಪ್ಲೆಕ್ಸ್ ಮನೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಕೆಲಸಗಳಿರುತ್ತೆ, ಹಾಗಾಗಿ ಪ್ರತಿದಿನ ಒಂದೊಂದು ಕೆಲಸಗಳು ಮಾಡಿಕೊಂಡು ಮನೆ ನೀಟಾಗಿ ಇಟ್ಕೊತಾ ಇದ್ದೀನಿ. ಇನ್ನು ನಾನು ನೆಕ್ಸ್ಟು ಇಲ್ಲಿ ತಲೆ ಸ್ನಾನ ಮಾಡ್ಕೊಂಬಂದೆ, ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ನನ್ನ ಕೂದಲು ಅಂತ ಅಂದ್ಬಿಟ್ಟು. ಸೊ ಈ ಮೊಸರು, ಈ ಪೌಡರ್ಗಳು ಆ ಥರ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಆಮ್ಲ ಪೌಡರ್ ಆಗಿರ್ಬೋದು, ಶೀಗೆಕಾಯಿ, ಭೃಂಗರಾಜು ಮತ್ತು ಮೊಸರು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮೆಹಂದಿಗಿಂತ ಬೇಗ ಕೋಲ್ಡ್ ಆಗುತ್ತೆ, ಆದಷ್ಟು ಬೇಗ ಈ ಪ್ಯಾಕ್ನ ಹಾಕ್ಕೊಂಡ್ರೆ ಆದಷ್ಟು ಬೇಗ ಅಂದರೆ ಕೋಲ್ಡ್ ಇರೋರಿಗೆ ಹೇಳ್ತಾ ಇದ್ದೀನಿ, ಒಂದು 20 ಮಿನಿಟ್ಸ್ ಸಾಕಾಗುತ್ತೆ. ಈಟ್ ಬಾಡಿ ಇರೋರಿಗೆ 1 ಅವರ್ ಆದರೂ ಏನೂ ಆಗೋದಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಸಿಲ್ಕಿ ಆಗಿದೆ ಅಂತ. ಯಾವುದೇ ರೀತಿ ಸೀರಮ್ ಕೂಡ ಬೇಕಾಗಿಲ್ಲ ಈ ಪ್ಯಾಕ್ ಮುಂದೆ, ಅಷ್ಟು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿ ಇರುತ್ತೆ ಕೂದಲು. ನಿಮಗೆ ಗೊತ್ತಾಗುತ್ತೆ ಹಚ್ಕೊಂಡ ಮೇಲೆ ಫೀಲಿಂಗ್ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ನಾನು ಇದನ್ನು ತಿಂಗಳಿಗೆ ಒಂದು ಸಲ 2 ಸಲ ಹಚ್ಕೊತಾ ಇರ್ತೀನಿ, ಜೊತೆಗೆ ಮೆಹಂದಿ ಕೂಡ ಹಚ್ಕೊತಾ ಇರ್ತೀನಿ. ಸೊ ನಾನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂದಲು ಅಂತ ಅಂದ್ಬಿಟ್ಟು. ಸೊ ಈ ಪ್ಯಾಕ್ನ ನೀವು ಕೂಡ ಯೂಸ್ ಮಾಡಿ, 3 ಮಂತ್ಸ್ ಒಳಗಡೆ ನೀವು ಏರ್ ಫಾಲು ಕಂಟ್ರೋಲ್ ಆಗಿ ಏರ್ ಗ್ರೋತ್ ಕೂಡ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್.